ಕೆಜಿಎಫ್ ಚಿತ್ರ ದಕ್ಷಿಣ ಭಾರತದ ಇತಿಹಾಸದಲ್ಲಿಯೇ ಒಂದು ದೊಡ್ಡ ಸಂಚಲನವನ್ನು ಮೂಡಿಸಿದೆ. ಕೇವಲ ದಕ್ಷಿಣ ಭಾರತದಲ್ಲಿ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಸಹ ಕೆಜಿಎಫ್ ಜ್ವರ ಹಬ್ಬುವಂತೆ ಮಾಡಿದೆ. ಇನ್ನೇನು ಕೆಜಿಎಫ್ ಬಿಡುಗಡೆಗೆ ಇನ್ನೊಂದು ದಿನ ಬಾಕಿ ಉಳಿದಿದ್ದು, ಡಿಸೆಂಬರ್ 21ರಂದು ಕೆಜಿಎಫ್ ಬಗ್ಗೆ ಇರುವ ಕುತೂಹಲಕ್ಕೆ ತೆರೆ ಬೀಳಲಿದೆ. ಅಂದರೆ ಕೆಜಿಎಫ್ ಚಿತ್ರ ಇದೇ ಡಿಸೆಂಬರ್ 21ಕ್ಕೆ ತೆರೆ ಕಾಣುತ್ತಿದೆ. ಇಂತಹ ಕೆಜಿಎಫ್ ಮಹಾ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿರುವ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮುಂಬೈ ಹಾಗೂ ಕೇರಳ ಅಂತ ಸುತ್ತಾಡುತ್ತಿದ್ದಾರೆ. ಇಂದು ಇಲ್ಲಿದ್ದರೆ ನಾಳೆ ಇನ್ನೆಲ್ಲೋ ಇರ್ತಾರೆ. ನಿದ್ದೆ ಊಟ ಬಿಟ್ಟು ಕೆಜಿಎಫ್ ಪ್ರಚಾರವನ್ನ ಮಾಡ್ತಿದ್ದಾರೆ. ಹೀಗೆ ಬಿಟ್ಟು ಬಿಡದೆ ತನ್ನನ್ನ ತಾನು ಪ್ರಚಾರದಲ್ಲಿ ತೊಡಗಿಸಿಕೊಂಡಿರುವ ರಾಕಿಂಗ್ ಸ್ಟಾರ್ ಯಶ್ ಅವರು ಇದುವರೆಗೂ ನೀಡಿರುವ ಸಂದರ್ಶನಗಳ ಲೆಕ್ಕ ಕೇಳಿದ್ರೆ ಎಂಥವರಿಗೂ ಒಂದು ಕ್ಷಣ ಹೌದಾ ಅನಿಸುತ್ತೆ. ಆದರೆ ಇದು ಸತ್ಯ. ಸಾಮಾನ್ಯವಾಗಿ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಒಬ್ಬ ಸ್ಟಾರ್ ನಟ ಎಲ್ಲ ಕನ್ನಡ ಚಾನೆಲ್ಗಳು ಮತ್ತು ಪತ್ರಿಕೆಗಳಿಗೆ ಸೇರಿ ಪ್ರತ್ಯೇಕವಾಗಿ 20-25 ಬಾರಿ ಸಂದರ್ಶನವನ್ನು ನೀಡಬಹುದು. ಆದರೀಗ ರಾಕಿಂಗ್ ಸ್ಟಾರ್ ಯಶ್ ಅವರು ಸಿನಿಮಾ ವಿಚಾರದಲ್ಲಿ ಮಾತ್ರವಲ್ಲದೆ ಸಂದರ್ಶನದ ವಿಚಾರದಲ್ಲೂ ದಾಖಲೆಯನ್ನು ಬರೆದಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಸೇರಿದಂತೆ 5 ಭಾಷೆಗಳಲ್ಲಿ ಮೂಡಿಬರುತ್ತಿರುವ ಕೆಜಿಎಫ್ ಚಿತ್ರದ ಪ್ರಚಾರಕ್ಕಾಗಿ ಯಶ್ ಅವರು ಇಲ್ಲಿಯವರೆಗೂ ಸರಿಸುಮಾರು 70 ಸುದ್ದಿ ಮಾಧ್ಯಮಗಳಿಗೆ ಸಂದರ್ಶನವನ್ನು ನೀಡಿದ್ದಾರೆ. ಚಾನೆಲ್, ಪತ್ರಿಕೆ, ವೆಬ್ಸೈಟ್ಗಳು, ಯೂಟ್ಯೂಬ್ ಚಾನೆಲ್, ಫೇಸ್ಬುಕ್ ಪೇಜ್ ಹೀಗೆ ಎಲ್ಲವೂ ಸೇರಿ ಕೆಜಿಎಫ್ ಚಿತ್ರಕ್ಕಾಗಿ ಯಶ್ ಕೊಟ್ಟಿರುವ ಸಂದರ್ಶನ ಬರೋಬ್ಬರಿ 70ರ ಗಡಿದಾಟಿದೆ. ಈ 70 ಸಂದರ್ಶನಗಳನ್ನು ಯಶ್ ನೀಡಿರುವುದು ಸಿನಿಮಾ ಬಿಡುಗಡೆಯ ದಿನಾಂಕ ಪ್ರಕಟವಾದ ಮೇಲೆ ಎನ್ನುವುದು ವಿಶೇಷ. ಹೌದು, ಬಾಲಿವುಡ್, ಟಾಲಿವುಡ್, ಕಾಲಿವುಡ್ ಹಾಗೂ ನಮ್ಮ ಕನ್ನಡ ಸೇರಿದಂತೆ ಎಲ್ಲ ಭಾಷೆಯ ಮಾಧ್ಯಮಗಳಿಗೂ ಯಶ್ ಅವರು ಸಂದರ್ಶನವನ್ನು ನೀಡಿದ್ದಾರೆ. ಕೆಜಿಎಫ್ ಚಿತ್ರದ ಪ್ರಚಾರಕ್ಕಾಗಿ ಯಶ್ ಯಾವ ರಾಜ್ಯಕ್ಕೆ ಹೋದರೂ ಅಲ್ಲಿನ ಭಾಷೆಯಲ್ಲಿಯೇ ಪ್ರೆಸ್ ಮೀಟ್ ಮಾಡಿರುವುದು ವಿಶೇಷವಾಗಿದೆ. ಕನ್ನಡದಲ್ಲಿ ತಯಾರಾದ ಕೆಜಿಎಫ್ ಚಿತ್ರ 5 ಭಾಷೆಗಳಲ್ಲಿ ಬಿಡುಗಡೆಯಾಗುತ್ತಿರುವುದು ನಿಜಕ್ಕೂ ಹೆಮ್ಮೆಯ ವಿಷಯ. ಪ್ರಶಾಂತ್ ನೀಲ್ ನಿರ್ದೇಶನ ಮಾಡಿರುವ ಈ ಚಿತ್ರದಲ್ಲಿ ಯಶ್, ಶ್ರೀನಿಧಿ ಶೆಟ್ಟಿ, ಅಚ್ಯುತ್ ಕುಮಾರ್, ಅನಂತನಾಗ್, ವಸಿಷ್ಠ ಸಿಂಹ, ಅಯ್ಯಪ್ಪ, ಬಿ ಸುರೇಶ್ ಸೇರಿದಂತೆ ಹಲವರು ಅಭಿನಯಿಸಿದ್ದಾರೆ. ಭುವನ್ಗೌಡ ಕ್ಯಾಮ್ರಾ ವರ್ಕ್, ರವಿ ಬಸೂರು ಸಂಗೀತ ಚಿತ್ರಕ್ಕಿದ್ದು ಡಿಸೆಂಬರ್ 21ರಂದು ಜಗತ್ತಿನಾದ್ಯಂತ 2000 ಅಧಿಕ ಸ್ಕ್ರೀನ್ಗಳಲ್ಲಿ ತೆರೆ ಕಾಣುತ್ತಿದೆ.